ದೇಹತ್ಯಾಗ ಮಾಡಿರೋ ಗುರುವಿಗೆ ಹೋಲಿಸಿದ್ರೆ ಜೀವಂತ ಗುರುವಿನ ಮಹತ್ವ ಏನು ಇವರಿಬ್ರಲ್ಲಿ ಇರುವ ವ್ಯತ್ಯಾಸ ಏನು ಬದುಕಿರೋ ಮತ್ತು ಸತ್ತಿರೋ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸ್ಬೇಕಾ ನಾನು ಬಹಳ ವ್ಯತ್ಯಾಸ ಇದೆ ಅಲ್ವಾ ಈಗ ನಿಮಗೆ ಹೇಗಿರೋದಿಷ್ಟ ಜೀವಂತವಾಗಿರೋದಾ ಸತ್ತಿರೋದಾ ಜೀವಂತವಾಗಿರೋದು ಅಲ್ವಾ ಹಾಗಾಗಿ ಜೀವಂತವಾಗಿರೋ ಮಹತ್ವನ ನಾನೇನು ಹಾಡಿ ಹೊಗಳಬೇಕಾಗಿಲ್ಲ ಜೀವಂತವಾಗಿರೋದು ತುಂಬ ಮಹತ್ವದ್ದು ಅಲ್ವಾ ನೀವು ಗುರುವೋ ಅಲ್ವೋ ಜೀವಂತವಾಗಿರೋದು ತುಂಬ ಮಹತ್ವದ್ದು ಅಲ್ವಾ ಹಾಗಾಗಿ ಅದೇ ಮಹತ್ವ ಎಲ್ಲದಕ್ಕೂ ಅನ್ವಯಿಸುತ್ತೆ ದೇಹವನ್ನು ಬಿಟ್ಟು ಹೋಗಿರೋ ಅಂಥವರು ನಮಗೆ ದೊಡ್ಡ ಪ್ರೇರಣೆಯಾಗಬಹುದು ಆದರೆ ನಿಮಗೆ ಅವ್ರ ಜೊತೆ ತೊಡಗೋದಿಕ್ಕಾಗಲ್ಲ ದೇಹವನ್ನು ತ್ಯಜಿಸಿದ ನಂತರ ಒಂದು ನಿರ್ದಿಷ್ಟ ಸಮಯದವರೆಗೆ ಸಕ್ರಿಯರಾಗಿರೋದಕ್ಕೆ ಅವರು ತಯಾರಾಗಿರಬಹುದು ಆ ಸಾಮರ್ಥ್ಯ ಅವರು ಇರಬಹುದು ತಮ್ಮನ್ನು ತಾವು ಅದಕ್ಕೆ ಸಿದ್ಧಪಡಿಸಿಕೊಂಡಿದ್ದರೆ ತಮ್ಮ ಮೇಲೆ ಒಂದು ಮಟ್ಟದ ಪ್ರಭುತ್ವವನ್ನು ಅವರು ಸಾಧಿಸಿದರೆ ದೇಹವನ್ನು ತ್ಯಜಿಸಿದ ನಂತರ ಒಂದು ನಿರ್ದಿಷ್ಟ ಸಮಯದವರೆಗೆ ಸಕ್ರಿಯರಾಗಿರುವಂತಹ ಕೆಲವರು ಇರಬಹುದು ಹಾಗೇನೂ ಇಲ್ಲದೇ ಇದ್ದರೆ ಅವರ ಪ್ರಾಣಶಕ್ತಿಗಳು ನಿಮ್ಮ ಸಾಧನೆಗೆ ಅನುಕೂಲಕರವಾಗಿರುತ್ತವೆ ಆದರೆ ಮಾರ್ಗದರ್ಶನವನ್ನೇನೂ ನೀಡಲ್ಲ ಅವರು ನಿಮಗೆ ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರವಾಗ್ತಾರೆ ನೀವು ಚೆನ್ನಾಗಿ ಬೆಳೆಯೋದಕ್ಕೆ ಅವರು ಒಳ್ಳೆಯ ಮಣ್ಣು ಆಗ್ತಾರೆ ಆದರೂ ಮಾರ್ಗದರ್ಶಕರೇನೂ ಆಗಲ್ಲ ಸದ್ಯಕ್ಕೆ ನಿಮ್ಮಲ್ಲಿ ಗ್ರಹಣಶೀಲತೆಯ ಅಂಶ ತುಂಬ ಕಡಿಮೆ ಇದೆ ನೀವು ಬಹುಪಾಲು ನಿಮ್ಮದೇ ಮನಸ್ಸು ಅಲ್ವಾ ನೀವು ನಿಮ್ಮದೇ ಮನಸ್ಸಿನಿಂದ ತುಂಬ ಹೋಗಿದ್ದಾಗ ನಿಮಗೆ ಮಾರ್ಗದರ್ಶನದ ಮೇಲೆ ಮಾರ್ಗದರ್ಶನ ಬೇಕು ಇಫ್ ಯು ಯು ನೀವು ಪೂರ್ತಿ ಗ್ರಹಣಶೀಲರಾಗಿದ್ದರೆ ನಿಮಗೆ ಗುರುವಿನ ಅಗತ್ಯನೂ ಆಲ್ ಯಾಕೆ ಅಂದರೆ ದೈವಿ ಕೃಪೆ ಎಲ್ಲ ಕಡೆಯೂ ಇದೆ ನಿಮಗೆ ಗುರುವಿನ ಅಗತ್ಯ ಆಗಲಿ ದೇವಸ್ಥಾನ ಧ್ಯಾನ ಇನ್ಯಾವುದರ ಅಗತ್ಯನೂ ಇರೋದೇ ಇಲ್ಲ ನೀವು ಪೂರ್ತಿ ಗ್ರಹಣಶೀಲರಾಗಿದ್ದರೆ ಅಂಥವರು ಬಹಳ ಅಪರೂಪ ಸದ್ಯಕ್ಕೆ ನೀವು ಬಹುಪಾಲು ನಿಮ್ಮ ಮನಸ್ಸೆ ಗ್ರಹಣಶೀಲತೆ ಕ್ಷಣಗಳು ಅಲ್ಲೊಂದು ಇಲ್ಲೊಂದು ಬರುತ್ತೆ ಅಲ್ವಾ ನೀವು ಬಹುಪಾಲು ಮನಸ್ಸೇ ಆಗಿದ್ದಾಗ ಜೀವಂತವಾಗಿರೋರೇ ಉತ್ತಮ ನಿಮಗೆ ಮೃತರಾಗಿರೋರಲ್ಲ ನೀವು ಪೂರ್ತಿ ಗ್ರಹಣಶೀಲರಾಗಿದ್ದರೆ ಮೃತರಾಗಿರೋ ಗುರು ಜೊತೆ ಅಥವಾ ಅದು ಇಲ್ಲದೇ ಇದ್ರೂ ಕೂಡ ಚೆನ್ನಾಗಿ ಮುಂದುವರಿತೀರಾ ಯಾಕೆ ಅಂದರೆ ದೈವೀ ಕೃಪೆ ಅಸ್ತಿತ್ವದ ಯಾವುದೋ ಒಂದು ಕಡೆ ಮಾತ್ರ ಇಲ್ಲ ಇಡೀ ಅಸ್ತಿತ್ವದಲ್ಲಿ ಕೃಪೆ ಇಲ್ಲದೇ ಇರೋ ಸ್ಥಳನೇ ಇಲ್ಲ ಕೆಲವು ಸ್ಥಳಗಳು ಅನುಕೂಲಕರವಾಗಿರ್ಬೋದು ಅದು ಬೇರೆ ವಿಷಯ ಆದರೆ ಇಡೀ ಅಸ್ತಿತ್ವದಲ್ಲಿ ದೈವೀಕೃಪೆ ಇಲ್ಲದೇ ಇರುವಂತಹ ಸ್ಥಳನೇ ಇಲ್ಲ ಯಾವುದಾದರೂ ಒಂದು ಸ್ಥಳದಲ್ಲಿ ಅದು ನೀವು ಗ್ರಹಿಸುವಷ್ಟು ತೀವ್ರವಾಗಿ ತುಡಿತಾ ಇದೆಯಾ ಅನ್ನೋದಷ್ಟೇ ಪ್ರಶ್ನೆ ಯಾಕೆ ಅಂದರೆ ನಿಮ್ಮ ಗ್ರಹಣಶೀಲತೆ ಒಂದು ಮಟ್ಟದ ಜೋಮ ಹಿಡಿದಿರಬಹುದು ಈಗ ನೋಡಿ ನೀವು ಇಲ್ಲಿ ಕೂತಿದ್ದೀರಿ ಇದೊಂದು ತೋಟ ಅಷ್ಟೇ ಅಂತ ಅಂದ್ಕೊಳ್ತೀರಿ ಅದೇ ನೀವು ದೇವಸ್ಥಾನದ ಒಳಗಡೆ ಹೋದರೆ ಹೀಗಾಗ್ತೀರಿ ಹ್ಞೂ ಆದರೆ ಕೆಲವರು ಧ್ಯಾನಲಿಂಗ ಗುಡಿಯೊಳಗಡೆ ಹೋಗಿ ಆಚೆ ಈಚೆ ನೋಡ್ತಾರೆ ಏನೂ ಇಲ್ಲ ಬರೀ ಟಪ್ 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 ಅಂತ ನೀರಿನ ಹನಿಗಳು ಬೀಳ್ತಾಯಿವೆ ಏನೂ ಆಗ್ತಿಲ್ಲ ಏನಾಗ್ತಿದೆ ಇಲ್ಲಿ ಅದಕ್ಕೆ ನಾವು ಅವ್ರನ್ನ ತಣ್ಣೀರಲ್ಲಿ ಮುಳುಗ ಹಾಕಿಸ್ತೀವಿ ಆಮೇಲೆ ಅವರಲ್ಲಿ ಹೋಗಿ ಕೂತ್ಕೋತಾರೆ ಮತ್ತು ಏನೋ ಇದೆ ಇನ್ನು ಇದ್ದಾರೆ ಅವ್ರನ್ನ ತಣ್ಣೀರಲ್ಲಿ ಮೂರು ಸತಿ ಮುಳುಗ ಮುಳುಗಾಕ್ಸಿದ್ರೂ ಏನೂ ಆಗಲ್ಲ ಅಲ್ಲಿ ಹೋಗಿ ಕೂತು ಮೇಲೆ ಕೆಳಗೆ ನೋಡ್ತಾರೆ ಅವರನ್ನು ಭೈರವಿ ಗುಡಿಗೆ ಕರ್ಕೊಂಡು ಹೋಗಿ ತಕ್ಷಣ ಅವ್ರು ಎಚ್ಚೆತ್ತು ಬಿಡ್ತಾರೆ ಇವೆಲ್ಲ ಬೇರೆ ಬೇರೆ ತರಹದ ಶಕ್ತಿ ಸ್ಥಿತಿಗಳು ಅದು ಇಲ್ಲೇನೂ ಕಡಿಮೆ ಇದೆ ಅಂತ ಅಲ್ಲ ಇಲ್ಲೂ ಇದೆ ಆದರೆ ಅದು ನೀವು ಗ್ರಹಿಸಬಹುದಾದಷ್ಟು ಮಟ್ಟಿಗಿನ ತೀವ್ರತೆಯಲ್ಲಿ ಇಲ್ಲ ನೀವೆಲ್ಲಿದ್ದರೂ ಅದು ಇದ್ದೇ ಇದೆ ಇಲ್ಲಿ ಹಿಂದೆ ಬೋರ್ಡ್ಗಳಿರ್ತಾ ಇದ್ವು ಇನ್ನೂ ಇದೆಯಾ ಅಂತ ಗೊತ್ತಿಲ್ಲ ನಾನು ಹೋಗಿ ಚೆಕ್ ಮಾಡಿಲ್ಲ ನಾವು ಮೊದಲಲ್ಲಿಗೆ ಬಂದಾಗ ಈ ಟ್ರಯಾಂಗ್ಯುಲರ್ ಬ್ಲಾಕ್ನ ಓಪನ್ ಮಾಡಿದ್ವಿ ಆಗ ಇಲ್ಲಿ ಬರೀ ಒಂದು ಗುಡಿಸ್ಲಿತ್ತು ಈ ಟ್ರಯಾಂಗ್ಯುಲರ್ ಬ್ಲಾಕ್ನಲ್ಲಿ ನಾವು ಮೊದಲು ಕಟ್ಟಿದ್ದು ಒಂದು ಕೋಣೆ ಮತ್ತು ಒಂದು ಶೌಚಾಲಯದ ಬ್ಲಾಕ್ ಆಮೇಲೆ ನಾನು ನೋಡಿದೆ ಜನರಿಗೆ ಟಾಯ್ಲೆಟ್ ಪ್ರಾಬ್ಲಮ್ಗಳಿದ್ವು ಟಾಯ್ಲೆಟ್ ಪ್ರಾಬ್ಲಮ್ ಅಂದ್ರೇನೋ ಗೊತ್ತಾ ನಿಮಗೆ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಡಾಕ್ಟರ್ ಹತ್ರ ಹೋದ ಡಾಕ್ಟ್ರೆ ನಂಗೆ ತುಂಬ ಸೀರಿಯಸ್ ಟಾಯ್ಲೆಟ್ ಪ್ರಾಬ್ಲಮ್ ಇದೆ ಡ್ರ್ ಕೇಳಿದ್ರು ಏನು ತೊಂದರೆ ನಿನ್ಗೇನಾದರೂ ಮೂತ್ರ ಮಾಡೋದಕ್ಕೆ ಆಗ್ತಾ ಇಲ್ವಾ ಇಲ್ಲ ಡಾಕ್ಟ್ರೆ ಅದು ತುಂಬ ಚೆನ್ನಾಗಾಗ್ತಾಯಿದೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಆಗುತ್ತೆ ಹಾಗಾದರೆ ಮಲವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ವಾ ಏನಾಗ್ತಾ ಇದೆ ಇಲ್ಲ ಡಾಕ್ಟ್ರೆ ಅದು ತುಂಬ ಪ್ರತಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಯಾವತ್ತೂ ತಪ್ಪಲ್ಲ ಆಮೇಲೆ ಡಾಕ್ಟ್ರು ಯೋಚನೆ ಮಾಡಿ ಕೇಳಿದ್ರು ಏನು ಟಾಯ್ಲೆಟ್ ಪ್ರಾಬ್ಲಮ್ ನಿಮಗೆ ಆದರೆ ಡಾಕ್ಟ್ರೇ ನಾನು ದಿನ ಹೇಳೋದು ಎಂಟು ಗಂಟೆಗೆ ಅಂದ ಹೀಗೆ ಇಲ್ಲಿ ಜನರಿಗೆ ಈ ಥರದ ಟಾಯ್ಲೆಟ್ ಪ್ರಾಬ್ಲಮ್ಗಳಿದ್ವು ಅದು ಆಗ್ತಾ ಇರಲಿಲ್ಲ ಅಂತಲ್ಲ ಆಗ್ತಾ ಇತ್ತು ಆದರೆ ಅದು ಸ್ವಲ್ಪ ಆಗ್ತಾ ಇತ್ತು ಅದರಿಂದ ನಾನು ಅವ್ರಿಗೊಂದು ಬೋರ್ಡ್ ಹಾಕೋದಕ್ಕೆ ಹೇಳಿದೆ ಇಲ್ಲೂ ದೈವತ್ವ ಇದೆ ಅಂತ ಪ್ರತಿ ಶೌಚಾಲಯದೊಳಗೆ ನೀವು ಬಾಗಿಲು ಮುಚ್ಚಿ ಕೂತಾಗ ಅದು ಹೇಳುತ್ತೆ ಇಲ್ಲೂ ದೈವತ್ವ ಇದೆ ಅಂತ ನೀವು ಸ್ವಲ್ಪ ಆದರದಿಂದ ಮಲವಿಸರ್ಜನೆ ಮಾಡಲಿ ಅಂತ ಮಲವಿಸರ್ಜನೆ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಆಗಬಹುದು ಹೇಗಿದ್ದರೂ ಎಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆಯ ಉದ್ದೇಶ ನಿಮ್ಮನ್ನು ಶುದ್ಧಗೊಳಿಸೋದು ಇದು ನೀವು ದಿನದಲ್ಲಿ ಮಾಡಬಹುದಾದಂತಹ ಅತ್ಯಂತ ಒಳ್ಳೆಯ ಶೌಚದ ಕೆಲಸ ಅಲ್ವಾ ಹೀಗೆ ದೈವಿ ಕೃಪೆ ಅಲ್ಲೂ ಇದೆ ಅಂತ ಹೇಳ್ತಾ ಇದ್ದೀನಿ ಅದು ಟಾಯ್ಲೆಟ್ನಲ್ಲಿ ಕಡಿಮೆ ಏನೂ ಇಲ್ಲ ಆದರೆ ಅದು ನಿಮಗೆ ಟಾಯ್ಲೆಟ್ನಲ್ಲಿ ಅನುಭವಕ್ಕೆ ಬರದೇ ಇರಬಹುದು ಯಾಕೆ ಅಂದರೆ ನಿಮಗಲ್ಲಿ ಕೆಲಸ ಮುಗಿಸಿ ಹೊರಗಡೆ ಹೋಗಬೇಕಾಗಿದೆ ಅಷ್ಟೇ ದೇವಸ್ಥಾನ ಹೆಚ್ಚು ಅನುಕೂಲಕರ ಬರೀ ಪರಿಸರದ ದೃಷ್ಟಿಯಿಂದ ಅಲ್ಲ ಶಕ್ತಿ ಸ್ಥಿತಿಯ ದೃಷ್ಟಿಯಿಂದಲೂ ಅದು ನಿಮಗೆ ಅನುಭವಕ್ಕೆ ಬರೋ ಥರ ಅನುಕೂಲಕರವಾಗಿ ಮಾಡಲ್ಪಟ್ಟಿದೆ ಪ್ರಾಣಶಕ್ತಿ ಎಲ್ಲ ಕಡೆಯೂ ಇದೆ ಆದರೆ ನಿಮಗದನ್ನು ಒಳತಗೊಳ್ಳೋದಕ್ಕಾಗ್ತಾ ಇಲ್ಲ ನೀವು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಆಹಾರವನ್ನು ತಯಾರಿಸಿದರೆ ಮಾತ್ರ ಅದನ್ನು ಸೇವಿಸೋದಕ್ಕಾಗೋದು ಒಂದು ಆಡು ಬಂದು ಈ ಹುಲ್ಲನ್ನು ತಿನ್ನುತ್ತೆ ಅದರ ಪೋಷಣೆ ಆಗೋಯ್ತು ಆದರೆ ನಿಮಗೆ ಈ ಹುಲ್ಲನ್ನು ತಿಂದು ಶಕ್ತಿ ಪಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ ಬೇರೆ ರೀತಿಯ ಆಹಾರ ಬೇಕು ಹಲವು ರೀತಿಯ ಕ್ರಿಮಿ ಕೀಟಗಳು ಇವೆ ಹಾಗೆ ಹಲವು ಸೂಕ್ಷ್ಮಾಣು ಜೀವಿಗಳಿವೆ ಅವುಗಳ ತೊಂಬತ್ತು ಪರ್ಸೆಂಟ್ ಪ್ರಾಣಶಕ್ತಿ ಬರೀ ಸೂರ್ಯನ ಬೆಳಕು ಮತ್ತು ಗಾಳಿಯಿಂದ ಆಗಿರುತ್ತೆ ನೀರು ಇಲ್ಲ ಆಹಾರನೂ ಇಲ್ಲ ಬರೀ ಹತ್ತು ಪರ್ಸೆಂಟ್ ಪ್ರಾಣಶಕ್ತಿ ನೀರು ಮತ್ತು ಅವು ಸೇವಿಸೋ ಸ್ವಲ್ಪ ಆಹಾರದಿಂದ ಆಗುತ್ತೆ ಅಷ್ಟೆ ಯಾಕೆ ಅಂದರೆ ಅವು ಸೂಕ್ಷ್ಮವಾಗಿವೆ ನೀವು ಸೂಕ್ಷ್ಮ ಜೀವಿಯಾಗಿದ್ದರೆ ಎಷ್ಟು ಸೇವಿಸ್ತಾ ಇದ್ದ್ರಿ ಸೂಕ್ಷ್ಮಾತಿಸೂಕ್ಷ್ಮ ಅಲ್ವಾ ಹಾಗಾದರೆ ನೀವು ಕೂಡ ತುಂಬ ಗ್ರಹಣಶೀಲರಾದರೆ ಇದನ್ನು ಗಮನಿಸಬಹುದು ನೀವು ನೋಡಿರಬಹುದು ದಿನ ಇಡೀ ನೀವು ಹರ್ಷೋಲ್ಲಾಸದಲ್ಲಿದ್ದರೆ ಆಗ ನೀವು ಸೇವಿಸೋ ಆಹಾರದ ಪ್ರಮಾಣ ಕಡಿಮೆಯಾಗ್ಬಿಡುತ್ತೆ ಯಾಕೆ ಅಂದರೆ ಆಗ ನಿಮ್ಮ ಗ್ರಹಣಶೀಲತೆ ಅಂದರೆ ಬೆಳಕು ಗಾಳಿ ನೀರು ಇವನ್ನು ನೀವು ಪಡ್ಕೊಳ್ಳೋ ರೀತಿ ಚೆನ್ನಾಗಿರುತ್ತೆ ಬಹಳ ಸುಲಭವಾಗಿ ನಿಮ್ಮ ಪ್ರಾಣಶಕ್ತಿಯ ಅರವತ್ತು ಪರ್ಸೆಂಟನ್ನು ಬೆಳಕು ಗಾಳಿ ಮತ್ತು ನೀರುಗಳಿಂದ ಉತ್ಪಾದಿಸ್ಕೋಬಹುದು ಉಳಿದ ನಲವತ್ತು ಪರ್ಸೆಂಟ್ನ ಮಾತ್ರ ಆಹಾರದಿಂದ ಪಡ್ಕೋಬಹುದು ಜಗತ್ತಿನ ಬಹುಪಾಲು ಜನರು ಅವರು ಈಗ ತಿಂತಿರೋ ಆಹಾರದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ತಿಂದು ಆರಾಮವಾಗಿ ಜೀವಿಸಬಹುದು ದೇಹದ ತೂಕನ ಹಾಗೆ ಕಾಪಾಡಿಕೊಂಡು ತೂಕ ಏನು ಕಳ್ಕೊಳ್ಳದೆ ದೇಹದ ತೂಕ ಹಾಗೆ ಕಾಪಾಡಿಕೊಂಡು ಚೆನ್ನಾಗಿ ಜೀವಿಸಬಹುದು ಹೆಚ್ಚು ಆರೋಗ್ಯ ಹೆಚ್ಚು ಲವಲವಿಕೆ ಚುರುಕುತನ ಮತ್ತು ಚೈತನ್ಯನ ಪಡ್ಕೋಬಹುದು ಬರೀ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಆಹಾರದಿಂದ ನೀವು ಪ್ರಯೋಗ ಮಾಡಿ ನೋಡಬಹುದು ಅದಾಗುತ್ತೆ ನೀವು ಭಾವಸ್ಪಂದನ ಕಾರ್ಯಕ್ರಮದಲ್ಲಿದ್ದಾಗ ನೀವು ಸಾಮಾನ್ಯವಾಗಿ ತಿನ್ನೋ ಆಹಾರದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕೂಡ ತಿನ್ನಲ್ಲ ಯಾಕೆಂದರೆ ನಾವು ನಿಮಗೆ ತಿನ್ನೋದಕ್ಕೆ ಟೈಮ್ ಕೊಡಲ್ಲ ಮತ್ತು ಜನರು ಯಾವಾಗಲೂ ಇರೋದಕ್ಕಿಂತಲೂ ಹೆಚ್ಚು ಉತ್ಸಾಹದಲ್ಲಿರ್ತಾರೆ ಸಂಯಮ ಕಾರ್ಯಕ್ರಮಕ್ಕೆ ಬಂದವರು ಧ್ಯಾನಸ್ಥರಾಗ್ತಾರೆ ಬಹಳ ಕಡಿಮೆ ತಿಂತಾರೆ ಮತ್ತು ಚೆನ್ನಾಗೇ ಇರ್ತಾರೆ ಹಾಗಾಗಿ ನಿಮ್ಮ ಗ್ರಹಣಶೀಲತೆಯನ್ನು ವರ್ಧಿಸ್ಕೋಬೇಕು ನಿಮ್ಮ ಗ್ರಹಣಶೀಲತೆ ಹೆಚ್ಚಿಸ್ಕೊಂಡ್ರೆ ಮೃತರಾಗಿರೋರು ಜೀವಂತವಾಗಿರೋರು ಯಾಕೆ ಅಸ್ತಿತ್ವದಲ್ಲೇ ಇಲ್ಲದೆ ಇರೋರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಆದರೆ ನೀವು ನಿಮ್ಮದೇ ಮನಸ್ಸಿನಿಂದ ತುಂಬ್ಕೊಂಡ್ಬಿಟ್ಟಿದ್ದಾಗ ನೀವು ಜೀವಂತವಾಗಿರೋರ ಜೊತೆ ಇರಬೇಕು ಇಲ್ಲದೇ ಇದ್ದರೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ತೀರಾ ದಿವ್ಯ ಸಂದೇಶಗಳನ್ನೆಲ್ಲ ಪಡೆಯೋದಕ್ಕೆ ಶುರು ಮಾಡ್ತೀರಾ ನಿಮಗೆ ಇಷ್ಟ ಆಗುವಂತಹ ಸಂದೇಶಗಳು ನಿಮಗೆ ನಿಮ್ಮ ಗುರು ಸ್ವರ್ಗದಿಂದ ಸಂದೇಶ ಕಳಿಸಿದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅದನ್ನು ನಂಬೇಡಿ ಅದು ನಿಮ್ಮ ಮನಸ್ಸು ಅಲ್ವಾ ಅದು ನಿಮ್ಮದೇ ಮನಸ್ಸು ಅವರು ಅಂತಹದ್ದೇನೂ ಮಾಡಲ್ಲ ಸ್ವರ್ಗದಿಂದ ಪ್ರೇಮ ಪತ್ರಗಳನ್ನು ಪಡೆಯೋದು ತುಂಬ ಚೀಪ್ ಯಾಕೆಂದರೆ ಅದಕ್ಕೆ ಪೇಪರ್ ಏನೂ ಖರ್ಚಾಗಲ್ಲ ಪರಿಸರ ದೃಷ್ಟಿಯಿಂದಲೂ ತುಂಬ ಸೂಕ್ಷ್ಮವಾದ ವಿಚಾರ ಪೇಪರ್ ಹಾಗಾಗಿ ಅದೊಂದು ತುಂಬ ಪರಿಸರ ಸ್ನೇಹಿ ಪ್ರೇಮ ಪ್ರಸಂಗ ಒಮ್ಮೆ ಹೀಗಾಯಿತು ಒಬ್ಬ ಹುಡುಗ ಕಾಲೇಜಿಗೆ ಹೋದ ಮೊದಲನೇ ದಿನ ಈ ಕಡೆ ನೋಡಿದ ಅವನು ಎಡಗಡೆ ಒಂದು ಅಂದವಾದ ಹುಡುಗಿ ಕೂತಿದ್ಲು ಅವನು ಒಂದು ಸಣ್ಣ ಕಾಗದದ ತುಂಡಿನ ಮೇಲೆ ಬರೆದ ನಾನು ನಿನ್ನನ್ನು ಪ್ರೀತಿಸ್ತೀನಿ ನೀನು ಅಂತ ಬರೆದ ಅವಳಿಗೆ ಪಾಸ್ ಮಾಡ್ದೆ ಅವಳು ಇಲ್ಲ ಅಂತ ಬರೆದು ವಾಪಸ್ ಕೊಟ್ಲು ಅವನದನ್ನು ನೋಡ್ದ ಇಲ್ಲ ಅಂತಿದ್ದಿದ್ದನ್ನು ಅಳಿಸ್ಬಿಟ್ಟು ಅದನ್ನೇ ತನ್ನ ಹಿಂದೆ ಕೂತಿದ್ದು ಹುಡುಗಿ ಕೊಟ್ಟ ಅವಳದನ್ನು ನೋಡಿ ಹೌದು ಅಂತ ಬರೆದು ವಾಪಸ್ ಕೊಟ್ಲು ಈ ಕಥೆಯ ನೀತಿ ಏನು ಅಂದರೆ ಕಾಗದ ಉಳಿಸಿ ಪರಿಸರ ಉಳಿಸಿ ಅದು ಪರಿಸರ ದೃಷ್ಟಿಯಿಂದ ಒಳ್ಳೆಯದು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಾಗಿ ನೀವು ಮನಸ್ಸೇ ಆಗಿದ್ದಾಗ ನಿಮ್ಮನ್ನು ನಿರಂತರವಾಗಿ ಸರಿದಾರಿಲಿಡೋದಕ್ಕೆ ಇನ್ನೊಂದು ಮನಸ್ಸು ಬೇಕು ನೀವು ಮನಸ್ಸಾಗಿಲ್ದೇ ಇದ್ದರೆ ನೀವು ಬರೀ ಗ್ರಹಣಶೀಲರಾಗಿದ್ದರೆ ಸತ್ತಿರೋರು ಅಥವಾ ಅಸ್ತಿತ್ವದಲ್ಲೇ ಇಲ್ಲದೇ ಇರೋರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಒಂದು ಕಲ್ಲು ಬಂಡೆ ಕೂಡ ನಿಮಗೆ ಸಹಾಯ ಮಾಡುತ್ತೆ ಏನಾದರೂ ಬರೀ ಒಂದು ಹುಲ್ಕಡ್ಡಿ ಕೂಡ ನಿಮಗೆ ಗುರುವಾಗಬಹುದು ಹೌದು ಆದರೆ ನೀವು ಮನಸ್ಸು ರಹಿತರಾದರೆ ಮಾತ್ರ ನೀವು ಮನಸ್ಸಿನಿಂದಲೇ ತುಂಬ ಹೋಗಿದ್ದಾಗ ಅದಾಗಲ್ಲ ಆಗ ನಿಮಗೆ ಇನ್ನೊಂದು ನಿಮ್ಮ ಮನಸ್ಸಿಗಿಂತಲೂ ಜಾಣ ಮನಸ್ಸಬೇಕು ನಿಮ್ಮನ್ನು ಸತತವಾಗಿ ಸರಿದಾರಿಡೋಕ್ಕೆ